Hello guys, ivattina video dalli naavu namma maatukateyalli jaastiyagi balakeyaguva English words galannu kaliyona banni. Greed. Greed means durase. Greed andre durase. Worth. Worth andre maulyada. Worth andre maulyada athava yogyate antanu heltivi. Satisfied. Satisfied means traptidayaka. Satisfied andre traptidayaka. Dissatisfied. Dissatisfied andre asamadhana atva atraptidayaka antanu artha kodutte. Revenge. Revenge andre sedu tirisiku. Revenge andre sedu tirisiku anta artha kodutte. Tough. Tough means kathina. Tough andre kathina. Cost. Cost andre vecha. Cost andre vecha athava bele anta artha kodutte. Still. Still means innu. Still andre innu. Price. Price andre bele. Spoil. Spoil andre haalu. Spoil andre ಹಾಳು ಮಾಡು ಅಥವಾ ಕೆಡಿಸು ಅಂತ ಅರ್ಥ ಕೊಡುತ್ತೆ. ನೋ. ನೋ ಅಂದ್ರೆ ಗೊತ್ತು. ನ್ಯಾಗ್. ನ್ಯಾಗ್ ಅಂದ್ರೆ ಕಾಡು, ಪೀಡಿಸು ಅಥವಾ ಕಿರಿಕಿರಿ ಮಾಡು ಅಂತಾನು ಹೇಳ್ತೀವಿ. ಗೋಲ್. ಗೋಲ್ ಅಂದ್ರೆ ಗುರಿ. ಸ್ಕೇರ್. ಸ್ಕೇರ್ ಅಂದ್ರೆ ಹೆದರಿಕೆ ಅಥವಾ ಗಾಬರಿಗೊಳಿಸು ಅಂತಾನು ಅರ್ಥ ಕೊಡುತ್ತೆ. ಲಾಟ್ಸ್ ಆಫ್. ಲಾಟ್ಸ್ ಆಫ್ ಅಂದ್ರೆ ಬಹಳಷ್ಟು. ಲಾಟ್ಸ್ ಆಫ್ ಅಂದರೆ ಬಹಳಷ್ಟು. ಪರ್ಟಿಕ್ಯುಲರ್. ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟ. ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟ ಅಥವಾ ಪ್ರತ್ಯೇಕ ಅಂತಲೂ ಅರ್ಥ ಕೊಡುತ್ತೆ. ಸೆನ್ಸಿಬಲ್. ಸೆನ್ಸಿಬಲ್ ಅಂದರೆ ಸಂವೇದನಾಶೀಲ. ಸೆನ್ಸಿಬಲ್ ಅಂದರೆ ಸಂವೇದನಾಶೀಲ ಹೇಳ್ತೀವಲ್ವಾ, ಹೀ ಸೆನ್ಸಿಬಲ್ ಪರ್ಸನ್ ಅಂತ ಅಂದರೆ ಬುದ್ಧಿವಂತ ವ್ಯಕ್ತಿ ಅಂತಲೂ ಹೇಳ್ಬೋದು. ಅಡ್ಮೈರ್. ಅಡ್ಮೈರ್ ಅಂದರೆ ಅಚ್ಚುಮೆಚ್ಚು. ಆನೆಸ್ಟ್. ಆನೆಸ್ಟ್ ಅಂದರೆ ಪ್ರಾಮಾಣಿಕ. ಆನೆಸ್ಟ್ ಅಂದರೆ ಪ್ರಾಮಾಣಿಕ. ಡಿಸಾನೆಸ್ಟ್. ಡಿಸಾನೆಸ್ಟ್ ಅಂದರೆ ಅಪ್ರಾಮಾಣಿಕ. ಡಿಸಾನೆಸ್ಟ್ ಅಂದರೆ ಅಪ್ರಾಮಾಣಿಕ. ನೇಬರ್. ನೇಬರ್ ಅಂದರೆ ನೆರೆಯ. ನೇಬರ್ ಅಂದರೆ ನೆರೆಯ ಅಥವಾ ಪಕ್ಕದ ಮನೆಯವರನ್ನು ನಾವು ನೇಬರ್ ಅಂತ ಹೇಳ್ತೀವಿ. ಇಮಿಟೇಟ್. ಇಮಿಟೇಟ್ ಮೀನ್ಸ್ ಅನುಕರಿಸು. ಇಮಿಟೇಟ್ ಅಂದರೆ ಅನುಕರಿಸು. ವೈಲೆನ್ಸ್. ವೈಲೆನ್ಸ್ ಅಂದರೆ ಹಿಂಸೆ. ವೈಲೆನ್ಸ್ ಅಂದರೆ ಹಿಂಸೆ ಅಥವಾ ದೌರ್ಜನ್ಯ ಅಂತ ಅರ್ಥ ಕೊಡುತ್ತೆ. ಇಂಟೆನ್ಷನ್. ಇಂಟೆನ್ಷನ್ ಅಂದರೆ ಉದ್ದೇಶ. ಇಂಟೆನ್ಷನ್ ಅಂದರೆ ಉದ್ದೇಶ. ಇಲ್ಯೂಷನ್. ಇಲ್ಯೂಷನ್ ಅಂದರೆ ಭ್ರಮೆ. ಇಲ್ಯೂಷನ್ ಅಂದರೆ ಭ್ರಮೆ. ಹಾರ್ಟ್ಲೆಸ್. ಹಾರ್ಟ್ಲೆಸ್ ಅಂದರೆ ಹೃದಯಹೀನ. ಹಾರ್ಟ್ಲೆಸ್ ಅಂದರೆ ಹೃದಯಹೀನ ಅಥವಾ ನಿರ್ದಯಿ ಅಂತಲೂ ಹೇಳ್ಬೋದು. ಅಲ್ಟಿಮೇಟ್ಲಿ. ಅಲ್ಟಿಮೇಟ್ಲಿ ಮೀನ್ಸ್ ಅಂತಿಮವಾಗಿ ಅಥವಾ ಕೊನೆಯಲ್ಲಿ ಅಂತ ಅರ್ಥ ಕೊಡುತ್ತೆ. ಸಿಂಪತಿ. ಸಿಂಪತಿ ಅಂದರೆ ಸಹಾನುಭೂತಿ ಅಥವಾ ಅನುಕಂಪ, ಕರುಣೆ ಅಂತಲೂ ಅರ್ಥ ಕೊಡುತ್ತೆ. ಟಿಲ್ ನಾವ್. ಟಿಲ್ ನಾವ್ ಅಂದರೆ ಇದುವರೆಗೂ. ಟಿಲ್ ನಾವ್ ಅಂದರೆ ಇದುವರೆಗೂ ಅಂತ ಅರ್ಥ ಕೊಡುತ್ತೆ. ಅನದರ್. ಅನದರ್ ಅಂದರೆ ಇನ್ನೊಂದು ಅಥವಾ ಮತ್ತೊಂದು, ಬೇರೊಂದು ಅಂತ ಅರ್ಥ ಕೊಡುತ್ತೆ. ಬಾದರ್. ಬಾದರ್ ಅಂದರೆ ತೊಂದರೆ ಕೊಡು. ಬಾದರ್ ಅಂದರೆ ತೊಂದರೆ ಕೊಡು. ಸ್ಟಬರ್ನ್. ಸ್ಟಬರ್ನ್ ಅಂದರೆ ಮಂಡು. ಮಂಡುತನದ ಅಥವಾ ಪಟ್ಟು ಬಿಡದ ಅಥವಾ ಹಠ ಅಂತಲೂ ಹೇಳ್ತೀವಿ. ಸಫೊಕೇಶನ್. ಸಫೊಕೇಶನ್ ಅಂದರೆ ಉಸಿರುಗಟ್ಟುವಿಕೆ. ಸಫೊಕೇಶನ್ ಅಂದರೆ ಉಸಿರುಗಟ್ಟುವಿಕೆ. ರೋಟನ್. ರೋಟನ್ ಅಂದರೆ ಕೊಳೆತ. ರೋಟನ್ ಅಂದರೆ ಕೊಳೆತ. ಡೆಫಿನೆಟ್ಲಿ. ಡೆಫಿನೆಟ್ಲಿ ಅಂದರೆ ಖಂಡಿತವಾಗಿಯು. ನಾಟ್ ಎಟ್. ನಾಟ್ ಎಟ್ ಮೀನ್ಸ್ ಇನ್ನೂ ಇಲ್ಲ. ನಾಟ್ ಎಟ್ ಅಂದರೆ ಇನ್ನೂ ಇಲ್ಲ. ವೆಲ್ ಮ್ಯಾನರ್ಡ್. ವೆಲ್ ಮ್ಯಾನರ್ಡ್ ಅಂದರೆ ಒಳ್ಳೆಯ ನಡತೆಯ.
ವೆಲ್ ಮ್ಯಾನರ್ಡ್ ಅಂದರೆ ಒಳ್ಳೆಯ ನಡತೆಯ. ಎನ್ಕರೇಜ್, ಎನ್ಕರೇಜ್ ಅಂದರೆ ಪ್ರೋತ್ಸಾಹಿಸು ಅಥವಾ ಉತ್ತೇಜಿಸು ಅಂತಲೂ ಅರ್ಥ ಕೊಡುತ್ತೆ. ಆಲ್ಮೋಸ್ಟ್, ಆಲ್ಮೋಸ್ಟ್ ಅಂದರೆ ಬಹುತೇಕ. ಆಫ್ಟರ್, ಆಫ್ಟರ್ ಅಂದರೆ ನಂತರ. ಆಲ್ರೆಡಿ, ಆಲ್ರೆಡಿ ಅಂದರೆ ಈಗಾಗಲೇ. ಆಲ್ರೆಡಿ ಅಂದರೆ ಈಗಾಗಲೇ. ಬಿಫೋರ್, ಬಿಫೋರ್ ಅಂದರೆ ಮುಂಚೆ. ಬಿಫೋರ್ ಅಂದರೆ ಮುಂಚೆ. ಸಂಹವ್, ಸಂಹವ್ ಅಂದರೆ ಹೇಗೋ. ಆಲ್ವೇಸ್, ಆಲ್ವೇಸ್ ಅಂದರೆ ಯಾವಾಗಲೂ. ಆಲ್ವೇಸ್ ಅಂದರೆ ಯಾವಾಗಲೂ ಅಂತ ಅರ್ಥ ಕೊಡುತ್ತೆ. ಎನಿಹೌ, ಎನಿಹೌ ಅಂದರೆ ಹೇಗಾದರೂ. ಎನಿಹೌ ಅಂದರೆ ಹೇಗಾದರೂ. ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ತೃಪ್ತಿ. ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ತೃಪ್ತಿ, ಸಮಾಧಾನ ಅಥವಾ ನೆಮ್ಮದಿ ಅಂತಲೂ ಅರ್ಥ ಕೊಡುತ್ತೆ. ರಿಸಲ್ಟ್, ರಿಸಲ್ಟ್ ಅಂದರೆ ಫಲಿತಾಂಶ. ಫೇತ್ಫುಲ್, ಫೇತ್ಫುಲ್ ಅಂದರೆ ನಿಷ್ಠಾವಂತ. ಫೇತ್ಫುಲ್ ಅಂದರೆ ನಿಷ್ಠಾವಂತ, ನಿಜವಂತ ಅಂತ ಹೇಳ್ತೀವಲ್ವ. ಬ್ಲೇಮ್, ಬ್ಲೇಮ್ ಅಂದರೆ ಆರೋಪ. ಆ್ಯಕ್ಚುಲಿ, ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ. ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ. ಅಟ್ರ್ಯಾಕ್ಟಿವ್, ಅಟ್ರ್ಯಾಕ್ಟಿವ್ ಅಂದರೆ ಆಕರ್ಷಕ. ಅಟ್ರ್ಯಾಕ್ಟಿವ್ ಅಂದರೆ ಆಕರ್ಷಕ ಅಂತ ಅರ್ಥ ಕೊಡುತ್ತೆ. ಪ್ರಾಯೋರಿಟಿ, ಪ್ರಾಯೋರಿಟಿ ಅಂದರೆ ಆದ್ಯತೆ. ಪ್ರಾಯೋರಿಟಿ ಅಂದರೆ ಆದ್ಯತೆ. ರೆಗ್ಯುಲರ್, ರೆಗ್ಯುಲರ್ ಅಂದರೆ ನಿಯಮಿತ. ರೆಗ್ಯುಲರ್ ಅಂದರೆ ನಿಯಮಿತ. ಡಿಸ್ಕ್ರಿಮಿನೇಟ್, ಡಿಸ್ಕ್ರಿಮಿನೇಟ್ ಅಂದರೆ ತಾರತಮ್ಯ. ಡಿಸ್ಕ್ರಿಮಿನೇಟ್ ಅಂದರೆ ತಾರತಮ್ಯ, ಭೇದ ಭಾವ ಅಂತ ಹೇಳ್ತೀವಲ್ವ, ಅದಕ್ಕೆ ಡಿಸ್ಕ್ರಿಮಿನೇಟ್ ಅಂತ ಹೇಳ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.